ಗೋಷ್ಠಿ ಸಿನಿಮಾ ನೋಡ್ಕೊಂಡ್ ಬಂದೆ ಸರ್. ಸಿನಿಮಾ ನೋಡೋ ಫಸ್ಟ್ ಒಂದು ಹೇಳ್ತಾ ಇದ್ದೀನಿ, ಯಾರಿಗಾದ್ರು ಬಿ ಪಿ ಶುಗರು ಹಾರ್ಟ್ ಪೇಷಂಟ್ ಇದ್ರೆ ಮೊದಲೇ ಒಂದು ಟ್ಯಾಬ್ಲೆಟ್ ಹಾಕೊಂಡು ಬಂದ್ಬಿಡ್ರಿ. ಯಾಕಂದ್ರೆ ಶಿವಣ್ಣ ಗನ್ ಹಿಡ್ಕೊಂಡು ದುಗ್ಗು 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 ಅಂತ ಬ್ಲಾಶ್ ಮಾಡ್ತಾ ಇದ್ರೆ ಹಂಗೆ ಮಸ್ತಾಗೈತೆ ಅದು. ಏನದು ಮಸ್ತು ಶಿವಣ್ಣ ಅಂತ ಮಸ್ತಾಗಿ ಮಾಡೋ ಆ್ಯಕ್ಟಿಂಗ್ ಮಾಡೋ ಬೇರೆ ಲೆವೆಲ್ ಆಗೈತೆ. ದೇಶಕ್ಕೆ ಮೂರು ಬಣ್ಣ, ನಾಡಿಗೆ ಎರಡು ಬಣ್ಣ, ಕಬ್ಜಾನ ಫೈರ್ ಮಾಡಿದ ಮ್ಯಾಟ್ರಿಕ್ ಶಿವಣ್ಣ. ಯಾಕಂದ್ರೆ ಕಬ್ಜಾ ಸಿನಿಮಾ ಫೈರ್ ಮಾಡಿದ್ರು, ಬಟ್ ಈ ಸಿನಿಮಾದಲ್ಲಿ ಡಗ 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 ಅನ್ಕೊಂಡು ಸಕ್ಕದ ಕೊಟ್ಟವ್ರೆ. ಏನು ಸರ್ ಆ ಡೈರೆಕ್ಷನ್ ಮಾಡೋ ಶ್ರೀನಿ ಅವ್ರದ್ದು ಬೇರೆ ಲೆವೆಲ್ ಆಗೈತೆ. ಯಾಕಂದ್ರೆ ಅವ್ರದ್ದು ಓಡ್ ಮಂಕು ಬೀರ್ಬಲ್ಲು ಅವರೇ ನೋಡಿದ್ವಿ, ಒಂಥರ ಫ್ಯಾಮಿಲಿ ಆಡಿಯನ್ಸ್ದು. ಬಟ್ ಈ ಗೋಷ್ಠಿ ಸಿನಿಮಾ ಅಂತ ಏನು ಮಾಡೋದು ಸರ್, ಕೋಲ ಸಿಗುತ್ತೆ ಚಿನ್ನದ ಗಣಿ, ಮತ್ತೆ ಗೆದ್ಬಿಟ್ಟು ಡೈರೆಕ್ಷನ್ ನಮ್ಮ ಶ್ರೀನಿ ಮತ್ತೆ ಗೆದ್ಬಿಟ್ಟವ್ರೆ, ಖರಾಬಾಗೈತೆ. ಇನ್ನೊಂದು ಹೇಳ್ಬೇಕು ಸರ್, ಮೊದಲು ಮ್ಯೂಸಿಕ್ ಬಗ್ಗೆ ಹೇಳ್ಬಿಡ್ತೀನಿ. ಮ್ಯೂಸಿಕ್ ಏನು ಕೊಟ್ಟವ್ರೆ, ಯಾರೊಬ್ರು ಹೇಳ್ತಾ ಇರೋ ತಮಿಳುನಾಡು ಅನಿರುದ್ಧ ಬಿಟ್ರೆ ಬೇರೆ ಯಾರು ಈ ಥರ ಕೊಡಕಾಗುವಂತೆ ಮ್ಯೂಸಿಕ್ ಅಂತ ಹೇಳ್ತಾ ಇರೋ. ಬಾರಪ್ಪ ಕನ್ನಡ ಇಂಡಸ್ಟ್ರಿಗೆ ಅವರು ಅರ್ಜುನ್ ಜನ ಅಂತ ಒಬ್ರು, ಅವರೇ ಏನು ಕೊಟ್ಟವ್ರು ಮ್ಯೂಸಿಕ್ಕು, ತರಾರ ಪಪ್ಪ ತರಾರ ಮಸ್ತಾಗೈತೆ. ಆ ಮ್ಯೂಸಿಕ್ ಎಲ್ಲ ಬೇರೆ ಲೆವೆಲ್ ಆಗೈತೆ. ಮಕ ಹೊಸಕ್ಕೆ ಬೇಕು ಟವಲ್ಲು, ಗೋ ಸಿನಿಮಾ ಬೇರೆ ಲೆವೆಲ್, ಬೇರೆ ಲೆವೆಲ್ ಆಗೈತೆ. ನನಗಂತೂ ಫುಲ್ ಖುಷಿ ಆಗೋಯ್ತು. ಕೈ ಮ್ಯಾಕ್ಸಲ್ಲಿ ಆ ಶಿವಣ್ಣ ಕೊಟ್ಟಾರಲ್ಲ, ನನ್ನ ಮಗೊಂದು ಎಂಟ್ರಿ ಖುಷ್ಕಾ ಬಿರಿಯಾನಿ ಯಾವ್ದು ಬೇಕಾ ಬಂದು ತಿಂದ್ಕೋಬೋದು ಇಲ್ಲಿ ಥಿಯೇಟ್ರಲ್ಲಿ. ಆ ರೇಂಜಲ್ಲಿ ಐತೆ ಆನಂದ್ ಗೆಟಪ್, ರಣರಂಗ ಅವೆಲ್ಲ ಬೇರೆ ಲೆವೆಲ್ ಸಕ್ಕದ ಕೊಟ್ಟವ್ರೆ. ಒಂದೊಂದು ಹೇಳ್ತೀನಿ, ಸಿನಿಮಾದಲ್ಲಿ ಪೊಲೀಸ್ ಬಗ್ಗೆ ಮತ್ತೆ ಕ್ರಿಮಿನಲ್ಸ್ ಇವ್ರ ಮೇಲೆ ಯಾರು ಜಾಸ್ತಿ ಟ್ಯಾಲೆಂಟ್ ಅಂತ ಸಗ ತೋರಿಸ್ತಾರೆ. ಈ ಸಿನಿಮಾನ ಬಂದು ಜಾಸ್ತಿ ಪೊಲೀಸ್ ನೋಡಬೇಕು, ನೀ ಬುದ್ಧಿ ಬಂದ್ರ ಇಲ್ಲ ಕ್ರಿಮಿನಲ್ಸ್ ಬುದ್ಧಿ ಬಂದ್ರ. ಖರಾಬ್ ಆಗಿಬಿಟ್ಟಾರೆ ಅದು ಮಾತ್ರ ಟ್ವಿಸ್ಟು, ಖರಾಬಾಗೈತೆ. ರೀಸ್ ಮಾಡೋರು ಅರ್ಧ ಬರ್ತಾ ಬಟ್ಟೆ ಹಾಕೊಂಡು ರೀಸ್ ಮಾಡೋ ಮಾಡಿದ್ರೆ ಟೋಲ್ ಬೇರೆ ರೋಸ್ಟು, ಎಲ್ಲರೂ ಬಂದು ನೋಡಲೇಬೇಕಾದ ಸಿನಿಮಾ ಗೋಸ್ಟು. ಎಲ್ಲ ಬಂದು ನೋಡಿ ಸೂಪರ್ ಆಗೈತೆ, ಒಂದು ಒಳ್ಳೆ ಸಿನಿಮಾ ಗುರು. ಶಿವಣ್ಣಂದಂತೂ ಎನರ್ಜಿಗಂತೂ ಬೇರೆ ಲೆವೆಲು. ನಮ್ಮ ಹುಡುಗ ಇನ್ನು 25 ವರ್ಷ, ಅಲ್ಲೇ ಅಂಕಲ್ ಥರ ಕಾಣ್ತವ್ನೆ. ಶಿವಣ್ಣಂಗೆ 60 ವರ್ಷ, ಅವ್ರು ಹೆಂಗೆ ಅವರೇ ಗುರು, ಬೇರೆ ಲೆವೆಲ್ ಆಗಿಲ್ವಾ? ಅವ್ರ ಎನರ್ಜಿ ಬಗ್ಗೆ ಮಾತಾಡಬೇಕು. ನನ್ನ ಡೈಲಾಗ್ ಕೇಳಿ ಕೆಲವ್ರಿಗೆ ಆಗುತ್ತೆ ಅಲರ್ಜಿ, 60 ವರ್ಷ ಆದ್ರೆ ಯಾವತ್ತೂ ಕಮ್ಮಿ ಆಗಲ್ಲ ಶಿವಣ್ಣನ ಎನರ್ಜಿ. ಅದೇ ನೋಡ್ತೀನಿ, ಬೆಳಿಗ್ಗೆ ನೋಡ್ಕೊಂಡು ಬರ್ತಾ ಇದ್ದೀನಿ ಮಾಗಡಿಯಿಂದ. ಎಲ್ಲ ಥಿಯೇಟ್ರಲ್ಲೂ ಬರೀ ಜಾಸ್ತಿ ಲಿಯೋ ಲಿಯೋ ಲಿಯೋ, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತ ಕೊಟ್ಬಿಟ್ಟವ್ರೆ. ಕನ್ನಡ ಸಿನಿಮಾದಲ್ಲೇ ಕನ್ನಡ ಇಂಡಸ್ಟ್ರಿಲಿ ಮೊದಲು ನಮ್ಮ ಕನ್ನಡಕ್ಕೆ ಪ್ರಾಮುಖ್ಯ ಕೊಡ್ಬೇಕಲ್ವ ನೀವು ಫಸ್ಟು, ಅದು ಕೊಟ್ಬಿಡ್ಬೇಕು ಫಸ್ಟು. ಲಿಯೋ ಬಿಡ್ರಿ, ಲಿಯೋ ಭಯ ಅಂತ ಉಡ ಬಿಡ್ಬೇಕು ಅವೆಲ್ಲ. ಅದ್ಯಾವ ಮತ್ತೆ ಇನ್ನೊಂದು ತೆಲುಗು ಸಿನಿಮಾ ಬಂದೈತೆ, ತೆಲುಗು ಸಿನಿಮಾ ಆಗಲಿ ತಮಿಳು ಸಿನಿಮಾ ಆಗಲಿ ಯಾವ ಬೇಕಾದ ಸಿನಿಮಾ ಬರಲಿ ಬಂದಿರೋದಿಲ್ಲ ಕರುಣಾ ಚಕ್ರವರ್ತಿ ಮೇಲೆ ಕುತ್ಕೊಂಡು ಆಶೀರ್ವಾದ ಮಾಡ್ತಾರೆ ಯಾರು, ನಮ್ಮ ಅಪ್ಪು ಬಾಸ್ ಪರಮಾತ್ಮ. ಅವ್ರ ಆಶೀರ್ವಾದ ಇರ್ಬೇಕಾದ್ರೆ ಯಾವ್ದು ಗುರು ಲಿಯೋ ಗಿಯೋ ಎಲ್ಲ ಬಿಟ್ಬಿಡಿ. ಅವೆಲ್ಲ ಬಂದು ಎಲ್ಲ ಗೋಷ್ಠಿ ಸಿನಿಮಾ ನೋಡ್ರಿ, ಬೇರೆ ಲೆವೆಲ್ ಆಗೈತೆ. ಎಲ್ಲ ಇರೋ ಫ್ಯಾನ್ಸ್ ಕೂಡ ಬಂದು ನೋಡ್ಬೋದು. ಮಸ್ತಾ ಕೊಟ್ಟವ್ರೆ ಮಾತ್ರ ಸಿನಿಮಾ ಮಾತ್ರ ಪೈಸಾ ವಸೂಲು ಗುರು. ನಾನು ಇಷ್ಟು ದಿನ ಯಾವ ಸಿನಿಮಾ ಬರ್ತಾ ಇದ್ದೆ ಬಟ್ ರಿವ್ಯೂ ಕೂಡ ಹೋಗಿರಲಿಲ್ಲ, ಬಟ್ ಈ ಸಿನಿಮಾ ನೋಡಿದ್ಮೇಲೆ ಮಸ್ತಾ ಕೊಟ್ಟವ್ರೆ, ಸೂಪರ್ ಆಗೈತೆ. ನನ್ನ ಹೆಸರು ಜಾಗ್ವಾರ್ ಜಾಕ್ಸನ್, ಗನ್ ಹಿಡ್ಕೊಂಡು ಮಾಡ್ತಾರೆ ಶಿವಣ್ಣ ಆಕ್ಷನ್ ಸೂಪರ್.